ಏನು ಚುನಾವಣೆಯಲ್ಲಿ ನಿನ್ನೆ ಗೆದ್ರು ಅಜಯ್ ಮಕ್ಕಾನ್, ನಿಜಾರ್ ಹುಸೇನ್ ಮತ್ತು ಚಂದ್ರಶೇಖರ್ ಬಿಜೆಪಿಯಿಂದ ಶ್ರೀನಿವಾಸ್ ಗೆದ್ರು, ಅವರೆಲ್ಲರಿಗೂ ಜೈಕಾರ ಕೂಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಅದ್ರ ಮಧ್ಯೆ ನಾಜೀರ್ ಹುಸೇನ್ ಪರ ಕೂಗಿದಂತ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕೂಗಿದರನ್ನ ವಿಚಾರಗಳು ಮಾಧ್ಯಮಗಳಲ್ಲಿ ಬೇರೆ ಕಡೆ ಅಲ್ಲಲ್ಲಿ ಸುದ್ದಿ ಹರಡ್ತಾ ಇದೆ. ಬರೀ ವಿಧಾನಸೌಧ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಅಖಂಡ ಭಾರತದಲ್ಲೇ ಭಾರತ ದೇಶದವರು ಯಾವುದೇ ದೇಶದ ವಿರುದ್ಧ ಅಥವಾ ಯಾವುದೇ ದೇಶದ ಪರ ಜೈಕಾರ ಕೂಗಿದ್ರೆ ಅದು ತಪ್ಪು ಅನ್ನೋ ವಿಚಾರವನ್ನು ನಾನು ಈ ಸಭೆಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ತಪ್ಪು ಮಾಡಿದಂಥವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾದಂತ ಕಠಿಣವಾದಂತ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಆದ್ರೆ ಅದ್ರ ಮಧ್ಯೆ ಈಗ ರಾಯರೆಡ್ಡಿ ರಾಯರೆಡ್ಡಿ ಒಂದ್ ನಿಮಿಷ, ಅದ್ರ ಮಧ್ಯೆ ಕೆಲವು ಅನುಮಾನಗಳು ನಮ್ಮನ್ನು ಕಾಡ್ತಾ ಇದಾವೆ. ಸನ್ಮಾನ್ಯ ಅಧ್ಯಕ್ಷ, ಶೃಂಗೇರಿನಲ್ಲಿ ಕಳೆದ ಲೋಕಸಭಾ ಚುನಾವಣೆಗಿಂತ ಮುಂಚೆ ಎರಡು ಘಟನೆಗಳು ನಡೆದು ಅಲ್ಲಿ. ಘಟನೆ ಒಂದು, ಸನ್ಮಾನ್ಯ ಅಧ್ಯಕ್ಷ, ಪ್ರಕರಣ ಒಂದು ಮಾತಾಡಲಿ. ನೋಡಿ, ಅವರು ಮಾತಾಡಾಗ ನೀವು ಡಿಸ್ಟರ್ಬ್ ಮಾಡಿದ್ರೆ ನೀವು ಮಾತ್ರ ಅವ್ರು ಡಿಸ್ಟರ್ಬ್ ಮಾಡ್ತಾರೆ. ನೀವು ಕೂತ್ಕೊಳ್ಳಿ, ಮಸ್ತ್ ಸಮಾಧಾನ ಕೂತ್ಕೊಳ್ಳಿ. ಅವ್ರ ಬಗ್ಗೆ ಮಾತಾಡ್ತಾರೆ, ಏನ್ ಮಾತಾಡಿದ್ರೆ ನೀವು ಕೂತ್ಕೊಳ್ಳ್ರಿ. ಆಯ್ತು, ನೀವು ಕಂಟಿನ್ಯೂ ಮಾಡಿ. ನೀವು ಮಾತಾಡೋದು ಸುಮ್ಮನೆ ಇರಲಿಲ್ಲ, ಕೂರ್ರಿ. ಆಯ್ತು, ನಾನು ಸ್ವಾಮಿ ಅವರೇ, ನೀವೊಬ್ರು ರಾಜೇಗೌಡ ಶಾಸಕರು. ನಾವು ರಾಜೇಗೌಡ ಕೂತ್ಕೊಳ್ಳಿ, ವಸಂತಪ್ಪ ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷ, ಕ್ರೈಮ್ ನಂಬರ್ 48 2020 ನಡೆದಂತ ಒಂದು ಘಟನೆ, ಎರಡು ಘಟನೆ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷ, ಮೂರು ಜನ ಸಾಮಾನ್ಯವಾಗಿ ಮಠದ ಗುರುಗಳು ಪ್ರವಾಸ ಮಾಡಬೇಕಾದ್ರೆ ಅದಕ್ಕೆ ಏನ್ ಹೆಸರು ಹೇಳ್ತಾರೆ ಅಂತ ಗೊತ್ತಿಲ್ಲ. ಸನ್ಮಾನ್ಯ ಅಧ್ಯಕ್ಷ, ಒಂದು ಕೋಲನ್ನು ಇಟ್ಕೊಂಡಿರುತ್ತೆ, ಅದರಲ್ಲಿ ಒಂದು ಹಸಿರು ಬಾವುಟ ಮತ್ತೆ ಇನ್ನೆರಡು ಬಾವುಟಗಳು ಅದರಲ್ಲಿ ಇರ್ತವೆ. ಆ ಬಾವುಟದ ಒಂದು ಬಾವುಟವನ್ನ ಏನು ಆದಿಶಂಕರಾಚಾರ್ಯರ ಪೀಠ ಇದೆ ಶೃಂಗೇರಿನಲ್ಲಿ, ಅಲ್ಲಿ ಸ್ಥಾಪನೆ ಮಾಡಿದ್ರು. ಅದನ್ನ ಯಾರೋ ಮೂರು ಜನ ಕುಖ್ಯಾತಿಗಳು ಅದನ್ನು ತೆಗೆದುಬಿಟ್ಟು ಅಲ್ಲಿ ಕೇಸರಿ ಬಾವುಟನ ಸ್ಥಾಪನೆ ಮಾಡಿದ್ರು. ಆ ಮಠದ ಕಡೆಯಿಂದ ದೂರ ಸಲ್ಲಿಸಿ ಅವ್ರ ಮೇಲೆ ಪ್ರಕರಣ ದಾಖಲಾಗಿ ಅವ್ರ ಮೂರು ಜನ ಅಕ್ಯೂಸ್ಡ್ ಅಂತಾಗಿ ಮೊನ್ನೆ ನ್ಯಾಯಾಲಯ ದಂಡ ವಿಧಿಸಿ ಅವ್ರು ಹೊರಗಡೆ ಹಾಕಿದೆ. ಇದು ಒಂದು ಪ್ರಕರಣ ಸನ್ಮಾನ್ಯ ಅಧ್ಯಕ್ಷ. ಅದ್ ಯಾರು ಏನು ಅದು ಒಂದು ಸಂಘಟನೆಗೆ ಸೀಮಿತ ಆದಂತರು ಪ್ರಕರಣ ದಾಖಲಾಗಿದೆ. ಬೇಕಾದ್ರೆ ಹೆಸರು ಹೇಳ್ತೀನಿ, ನಾನು ಹೆಸರು ಹೇಳಕ್ ಇಷ್ಟಪಡೋದಿಲ್ಲ ಈ ಸ್ಥಾನದಲ್ಲಿ. ಎರಡನೇ ಪ್ರಕರಣ ಸನ್ಮಾನ್ಯ ಅಧ್ಯಕ್ಷ, ಕ್ರೈಮ್ ನಂಬರ್ 58 2022 ನಡೆದಂತ ಒಂದು ಘಟನೆ, ದಿನಾಂಕ 3/11/2022 ನಡೆದಂತ ಘಟನೆ. ಸನ್ಮಾನ್ಯ ಅಧ್ಯಕ್ಷ, ಅಲ್ಲಿ ಆದಿಶಂಕರಾಚಾರ್ಯರ ಒಂದು ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಒಬ್ಬ ಕುಖ್ಯಾತ ರಾತ್ರಿ ಸುಮಾರು 11:30 ರಾತ್ರಿ ಬಂದು ಮಸೀದಿಗೆ ಹೋಗ್ತಾನೆ. ಮಸೀದಿಗೆ ಹೋಗಿ ಅಲ್ಲಿ ಆ ದರ್ಗಾದ ಮೇಲೆ ಇದ್ದಂತ ಒಂದು ಹಸಿರು ಬಟ್ಟೆಯನ್ನ ತೆಗೆದುಕೊಂಡು ಬಂದು ಆ ಒಂದು ಶಂಕರಾಚಾರ್ಯರ ಪೀಠದ ಮೇಲೆ ಹಾಕ್ತಾನೆ. ಕೆಳಗಡೆ ಬೀಳ್ತದೆ, ಮತ್ತೆ ಹಾಕ್ತಾನೆ. ಅದ್ರ ಜೊತೆ ಒಂದು ಬಾವುಟನು ಕಿತ್ಕೊಂಡು ಬಂದಿರ್ತಾನೆ, ಅದನ್ನು ಹಾಕ್ತಾನೆ, ಅದು ಕೆಳಗಡೆ ಬೀಳ್ತದೆ. ಬಿತ್ಕೊಳ್ಳೋದು ಯಾರಿಗೂ ಗೊತ್ತಿಲ್ಲ, ನಮ್ಮ ಯಾರು ರಾತ್ರಿ ನಡೆದಂತ ಘಟನೆ. ಬೆಳಿಗ್ಗೆ ಒಂದಷ್ಟು ಜನ ಏನು ಎಲ್ಲ ಬಿಜೆಪಿ ನಾಯಕರು ಸೇರಿ ಅಲ್ಲಿ ಪ್ರತಿಭಟನೆ ಪ್ರಾರಂಭ ಮಾಡ್ತಾರೆ. ಮುಸಲ್ಮಾನರನ್ನೆಲ್ಲ ಕಡೆ ಬೆರೆಸಾಡ್ತಾರೆ. ಕೆಲವು ಮುಸಲ್ಮರು ಭಯಭೀತರಾಗಿ ಸ್ಟೇಷನ್ಗೆ ಓಡೋಗ್ತಾರೆ. ಅಷ್ಟೊಂದೇ ನಾನು ಬೆಂಗಳೂರಲ್ಲಿದ್ದೆ, ನನಗೆ ಫೋನ್ ಬರ್ತಾರೆ, ನೀವು ಯಾರನ್ನೂ ಸ್ಟೇಷನ್ ಇಂದ ಹೊರಗಡೆ ಬಿಡಬೇಡಿ, ಅವ್ನ ಅಲ್ಲೇ ಕೂರಿಸಿ ಅವ್ರ ಮೇಲೂ ಕೂಡ ಇವ್ರು ದೂರು ಕೊಡ್ತಾರೆ, ಅವನೇ ಮಾಡಿರೋದು ಇವನೇ ಮಾಡಿರೋದು ಅಂತ ಹೇಳಿ ಗೊತ್ತಿದ್ದ ರೀತಿ ಹೇಳ್ತಾರೆ. ತದನಂತರ ಸಿಸಿಟಿವಿ ಒಂದಿತ್ತು ಸನ್ಮಾನ್ಯ ಅಧ್ಯಕ್ಷ ಸರ್ಕಲ್ಲಿ. ಸುಮಾರು 3 ಹಿಂದೆ ಸಿಸಿಟಿವಿ ವೈರ್ ಕಟ್ ಮಾಡಿದ್ದಾರೆ, ಯಾರು ಏನೋ ಗೊತ್ತಿಲ್ಲ, ನಾನು ಯಾರು ಅಂತ ಹೇಳಕ್ ಹೋಗಿದ್ದಿಲ್ಲ. ಅದಾದ ನಂತರ ಮಸೀದಿಯಲ್ಲೂ ಕೂಡ ಒಂದು ಸಿಸಿಟಿವಿ ಇದೆ ಸನ್ಮಾನ್ಯ ಅಧ್ಯಕ್ಷ. ನಾನು ಫೋನ್ ಅಲ್ಲಿ ಹೇಳಿದೆ, ಆ ಮಸೀದಿ ಸಿಸಿಟಿವಿ ಬಿಚ್ಕೊಂಡು ಹೋಗ್ತೀವಿ ಅಂತ ಪೊಲೀಸರು ಹೇಳ್ತಾರೆ. ನಾ ಮಸೀದಿ ಸಿಸಿಟಿವಿ ಬಿಚ್ಕೊಂಡು ಹೋಗ್ಕೋಬಿಡಿ, ಅದ್ರಲ್ಲಿ ಇರ್ತಕ್ಕಂಥ ಫುಟೇಜ್ ತಗೊಳ್ಳಿ ಫಸ್ಟ್. ನೀವು ಫುಟೇಜ್ ತಗೊಂಡು ಆಮೇಲೆ ಬೇಕಾದ್ರೆ ಬಿಚ್ಚಿಗೆ ಹೋಗ್ತಾರೆ, ಅದ್ರ ಫುಟೇಜ್ ತಗೊಂಡು ಹೋಗ್ತಾರೆ ಗೊತ್ತಿಲ್ಲ, ತಗೊಂಡು ಹೋಗ್ಲಿ ಅಂತ ಹೇಳಿದೆ. ತದನಂತರ ಅವ್ರೇನ್ ನಾನೇನು ಹೇಳಿದೆ, ಆ ಮಸೀದಿಯಲ್ಲಿ ಇರ್ತಕ್ಕಂಥ ಸಿಸಿಟಿವಿ ಫುಟೇಜ್ ತಗೊಂಡ್ರು, ಆ ಸಿಸಿಟಿವಿನ ಬಿಚ್ಚಿ ಪೊಲೀಸ್ ಸ್ಟೇಷನ್ ತಗೊಂಡು ಹೋದ್ರು. ತೆಗೆದುಕೊಂಡು ಹೋದಾಗ ಏನು ಓಡೋಗಿ ಭಯಭೀತರಾಗಿ ಓಡೋಗಿ ಮುಸಲ್ಮಾನರ ಜೈಲಿಗೆ ಹೋಗಿದ್ರೆ ಪೊಲೀಸ್ ಸ್ಟೇಷನ್ ಆಶ್ರಯ ಪಡೆದಿರ್ತಾರಲ್ಲ, ಅವ್ರ ಮೇಲೆ ದೂರು ದಾಖಲು ಮಾಡ್ತಾರೆ. ನಾನು ಹೇಳ್ತೀನಿ, ಸಿಸಿಟಿವಿಲಿ ಏನು ವರದಿ ಇದೆಯೋ ಅದನ್ನ ನೋಡಿ ಅದ್ರ ಪ್ರಕಾರ ಕಾನೂನಾತ್ಮಕವಾಗಿ ಯಾವುದೇ ರೀತಿ ಕ್ರಮ ತಗೊಳ್ಳಿ. ಅದನ್ನು ಮುಸಲ್ಮಾನರ ಮಾಡಿದ್ರೆ ನಿರ್ದಾಕ್ಷಿಣ್ಯ ಕ್ರಮ ತಗೊಂಡು ಅವ್ರಿಗೆ ಜೈಲಿ ಹಾಕಿ ಅವ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಿ ಅನ್ನೋ ವಿಚಾರನೂ ಕೂಡ ನಾನು ಪ್ರಸ್ತಾಪ ಮಾಡ್ತೀನಿ. ಸಿಸಿಟಿವಿಲಿ ನೋಡಿದಂತ ಸಂದರ್ಭದಲ್ಲಿ ಒಬ್ಬ ಭಜಂಗದ ಅದು ಕಾರ್ಯಕರ್ತ, ಅವನು ಯಾರು ಮಾತಾಡಬಾರ್ದು ನಾನು ಮಾತಾಡೋದಕ್ಕೆ, ಇದು ಸತ್ಯ ಸುಳ್ಳಾದ ಪ್ರಕರಣ ದಾಖಲಲ್ಲಿದೆ, ನೀವು ಮಾತಾಡಿದಾಗ ನಾವು ಸುಮ್ಮನೆ ಇದ್ವಿ, ಯಾಕೆ ಅನುಮಾನ ಅನ್ನೋ ಮಾತಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಸಿಸಿಟಿವಿನಲ್ಲಿ ನೋಡಿದಾಗ ಅವನು ಹಿಂದೆ ಒಂದು 1 ತಿಂಗಳ ಮುಂಚೆ ಒಂದು ಗೋಲ್ಡ್ ಅಂಗಡಿಯಲ್ಲಿ ಕಳ್ತನ ಮಾಡಿರ್ತಾನೆ ಅವನು.
ಅವನಿಗೆ ರಕ್ಷಣೆ ಕೊಟ್ಟಿರ್ತಾನೆ, ಇವರೇ ಕಾರ್ಯಕರ್ತರು ಬಿಡಿಸಿರ್ತಾನೆ ಅವನು, ಆ ಒಂದು ಸಂಘಟನೆ ಕಾರ್ಯಕರ್ತ ಅನ್ನೋ ದೃಷ್ಟಿಯಿಂದ ಅವನಿಗೆ ಅವತ್ತು ಆ ಷರತ್ತನ್ನು ವಿಧಿಸಿರ್ತಾರೆ. ಸಮಯ ಬಂದಾಗ ನಾನು ನಿಮ್ಮ ಸಹಾಯ ಕೇಳ್ತೀವಿ, ಆ ಸಹಾಯ ಮಾಡ್ಬೇಕು ತಾನು ಬಿಡಿಸ್ತೀವಿ ಅಂತೇಳಿ ಅವನು ಆ ಏನು ಆ ಸಂಘಟನೆ ಕಾರ್ಯಕರ್ತ ಇರ್ತಾನೆ ಅವನು ಸಿಸಿಟಿವಿ ಕ್ಲೀನ್ ಆಗಿ ಹೋಗ್ತಾನೆ, ಮಸೀದಿ ಹೋಗ್ತಾನೆ, ಆ ಬಾವುಟ ಕೀಳ್ತಾನೆ, ಫೋರ್ಸ್ ಆಗ ಅದು ಬರೋದಿಲ್ಲ, ಮತ್ತೆ ದರದಲ್ಲಿರೋ ಬಟ್ಟೆ ಕೀಳ್ತಾನೆ, ಆಮೇಲೆ ಮತ್ತೆ ಬಂದು ಫೋರ್ಸ್ ಮಾಡ್ತಾನೆ, ಆ ಬಾವುಟವನ್ನು ಕಿತ್ಕೊಂಡ್ಬಂದು ಆ ಶಂಕರಾಚಾರ್ಯರ ಒಂದು ಏನು ಸ್ಟ್ಯಾಚು ಇದೆ ಅದ್ರ ಮೇಲೆ ಹಾಕಿ ಅವನು ಹೋಗ್ತಾನೆ. ಅದೆಲ್ಲ ಬಹಿರಂಗ ಆಗ್ತದೆ. ಬಹಿರಂಗ ಆದ್ಮೇಲೆ ಅವನು ಬಂಧಿಸ್ತಾರೆ. ಬಂಧಿಸಿ ಒಂದು ಎರಡು ತಿಂಗಳಲ್ಲಿ ಅವನು ಮಾನಸಿಕ ಏ ಸುಮ್ ಕುತಾಡ್ರಿ, ನಾವು ಮಾತಾಡ್ ಯಾಕ್ರೆ ಮಾತಾಡ್ತೀವಿ, ನೀವ್ ಏನ ಅವನು ಅಲ್ಲಿ ವಿತ್ ಫ್ಯಾಕ್ಟ್ ಒಂದೇ ಬೇಗ ಬೇಗ ಫಿನಿಶ್ ಮಾಡಿ, ಆಯ್ತು ನೀವ್ ಈಗ ಇಮೋಷನ್ ಆಗ್ಬೇಡಿ, ಗುರಿ ಆಗ್ತದೆ ರಾಜೇಗೌಡ್ರೆ, ಇಮೋಷನ್ ಆಗ್ಬೇಡಿ, ಸಮಾಧಾನ ವಿಚಾರ ಎಲ್ಲಿ ಬೇಗ ಮುಗಿಸಿ. ಅಲ್ಲ ಇದ್ರಲ್ಲಿ ಅಲ್ಲ ಇದ್ರಲ್ಲಿ ನ್ಯಾಯ ಹೊರಗ್ ಬರ್ತದೆ. ಆಯ್ತು ಮಾನಸಿಕ ಅಸ್ವಸ್ಥ ಅಂತ ಹೇಳ್ಬಿಟ್ಟು ಪ್ರಕರಣ ದಾಖಲಿಸ್ಕೊಂಡು ಬಿಡುಗಡೆ ಮಾಡ್ತಾರೆ. ಈ ರೀತಿ ಘಟನೆಗಳು ಭಾರತ ದೇಶದಲ್ಲಿ ಅನೇಕ ಕಡೆ ನಡೆದಿವೆ ಸನ್ಮಾನ್ಯ ಅಧ್ಯಕ್ಷ. ಹಾಗಾಗಿ ಇದನ್ನು ಕೂಡ ಸಮಗ್ರ ತನಿಖೆ ಮಾಡಬೇಕು ಅಂತಕ್ಕಂಥ ಉದ್ದೇಶ. ನಾವು ಬೆಳಗ್ಗೆ ಯಾಕೆ ಗಲಾಟೆ ಮಾಡೋದು ನಾವೆಲ್ಲ ಅಂತಂದ್ರೆ, ತಾವು ವಿಷಯ ಪ್ರಸ್ತಾಪ ಮಾಡ್ತಿದ್ರಿ, ತಮ್ಮ ವಿಚಾರ ಕರೆಕ್ಟ್ ಆಗಿತ್ತು. ಒಂದು ರಾಷ್ಟ್ರೀಯ ಒಂದು ಬಾವುಟಕ್ಕೆ ನಾವು ಇದು ಅಗೌರವ ತರಬಾರದು ಅನ್ನೋ ಒಂದು ದೃಷ್ಟಿ, ಜೊತೆಗೆ ಮೊನ್ನೆ ನಡೆದಂತ ಘಟನೆಯನ್ನ ಖಂಡಿಸಿ ಅದ್ರ ಬಗ್ಗೆ ಚರ್ಚೆಗೆ ತಾವು ಅವಕಾಶ ಕೊಡ್ತೀವಿ. ಅದ್ರ ಮೊದಲೇ ಗಲಾಟೆ ಮಾಡಿದ್ರು, ಹಾಗಾಗಿ ನಾವು ಅವ್ರು ತಾವು ಸ್ಪೀಕರ್ ಪೂರ್ಣ ವಿಚಾರ ಮಣ್ಣೆ ಮಾಡತಕ್ಕಂತಾಗ ಮಾತಾಡಬಾರ್ದು ಅನ್ನೋ ವಿಚಾರ ಘಟನೆ ಗಲಾಟೆ ಮಾಡಿದ್ ಬಿಟ್ರೆ, ನಾವು ಇಡೀ ಸದನದಲ್ಲಿರ್ತಕ್ಕಂಥ ಎಲ್ಲರೂ, ಬಹುಶಃ ನಮ್ಮ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ನಮ್ಮ ಹೋಮ್ ಮಿನಿಸ್ಟರ್ ಆಗಲಿ, ಎಲ್ಲರೂ ಈ ಘಟನೆಯನ್ನ ಖಂಡಿಸಿದ್ದಾರೆ. ಆ ರೀತಿ ಘಟನೆ ನಡೆದು ನಮ್ಮ ದೇಶದಲ್ಲಿದ್ದು ನಮ್ಮ ಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಂದ್ರೆ, ಅವನಿಗೆ ಕಾನೂನಲ್ಲಿ ಗಲ್ಲಿಗೆಸಕ್ ಅವಕಾಶ ಇದ್ದು ಅದನ್ನು ಮಾಡಲಿ, ನಮ್ದು ಯಾರ್ದು ತಕರಾರು ಇಲ್ಲ ಸನ್ಮಾನ್ಯ ಅಧ್ಯಕ್ಷ. ಆದ್ರೆ ಈ ರೀತಿ ಯಾಕೆ ನಮ್ಗೆ ಏನು ಅನುಮಾನ ಅಂದ್ರೆ, ನನ್ನ ಕ್ಷೇತ್ರದಲ್ಲಿ ನಡೆದಂತ ಎರಡು ಘಟನೆ ಚುನಾವಣೆ ಪೂರ್ವ, ದೇಶದಲ್ಲಿ ಯಾವುದೇ ಚುನಾವಣೆ ಬರಲಿ ಆ ಚುನಾವಣೆಗಿಂತ ಮುಂಚೆ ಇಂಥ ನಡ್ಕೊಂಡು ಬಂದಿರ್ತಕ್ಕಂಥ ನಾವು ಗಮನಿಸಿದ್ವಿ ಸನ್ಮಾನ್ಯ ಅಧ್ಯಕ್ಷ. ಅದು ಹೇಳಿದ್ರಲ್ಲ ಮುಗಿತಲ್ಲ ನಿಮಿಷ ಅಧ್ಯಕ್ಷ, ಒಂದ್ ನಿಮಿಷ ಕೂತ್ಕೊಳ್ಳಿ, ನಾವು ಎಲ್ಲಿದ್ದೇನು ಮಾತಾಡಲ್ಲ, ಒಂದ್ ನಿಮಿಷ ಸರ್ಜಿಕಲ್ ಸ್ಟ್ರೈಕ್ ಆಗ್ಲಿ, ಪುಲ್ವಾಮ ದಾಳಿ ಆಗ್ಲಿ, ಅಥವಾ ಪಠಾಣ್ಕೋಟ್ ದಾಗ್ಲಿ ಆಗ್ಲಿ, ಅಥವಾ ನಮ್ಮ ದೇಶದ 40 ಸೈನಿಕರನ್ನು ಬಲಿ ಕೊಟ್ರಲ್ಲ ನಮ್ಮ ಸರ್ಜಿಕಲ್, ಆಯ್ತು ರಾಜೇಗೌಡ ಹೇಳಿದ್ದೀರಿ, ಪುಲ್ವಾಮ ದಾಳಿಯಲ್ಲಿ ಬಲಿ ಕೊಟ್ಟು ಉತ್ತರ ಕೊಡ್ಲಿಕ್ಕೆ ಉಂಟು, ಬಿಲ್ ಪಾಸ್ ಆಗ್ಲಿಕ್ಕೆ ಉಂಟು, ಮುಗಿತು. ಆ ಜೀರೋ ಟ್ರಾಫಿಕ್ ಇದ್ದಲ್ಲ ಆರ್ಡಿಎಕ್ಸ್ ಕೊಂಡೋಗೋದಕ್ಕೆ ದಾರಿ ಮಾಡಿಕೊಟ್ಟರೆ ಯಾರು, ಹೆಂಗ್ ಒಳಗಡೆ ಹೋದ ಅವನು ಜೀರೋ ಟ್ರಾಫಿಕ್, ಅದೆಲ್ಲ ತನಿಖೆ ಆಗ್ಬೇಕಲ್ಲ. ಇಲ್ಲಿ ಆ ವಿಚಾರ ಪ್ರಸ್ತಾಪ ಮಾಡಿದ್ರೆ ಬರೀ ಇವ್ರು ಮಾತ್ರ ಹೇಳದ, ನಾವ್ ಯಾವ್ದು ವಿಚಾರ ಪ್ರಸ್ತಾಪ ಮಾಡ್ಬೋದು. ಹಾಗಾಗಿ ತನಿಖೆ ಅವೆಲ್ಲ ಚರ್ಚೆ ಆಗ್ಬೇಕಂದ್ರೆ ಅವೆಲ್ಲವೂ ಚರ್ಚೆ ಆಗ್ಲಿ, ಆದ್ರೆ ಮೊನ್ನೆ ನಡೆದಂತ ಒಂದೇ ಘಟನೆ ಚರ್ಚೆ ಆಗ್ಬೇಕಂದ್ರೆ ಅದಕ್ಕೆ ಸೀಮಿತವಾಗಿ ಮಾತಾಡ್ಲಿ, ಅದಕ್ಕೆ ಸರಿಯಾದ ಉತ್ತರ ಸರ್ಕಾರ ಕೊಡ್ತದೆ, ತಪ್ಪಿಸ್ತಾರ ಕ್ರಮ ವಹಿಸೋದಕ್ಕೆ ಸರ್ಕಾರ ಬದ್ಧ ಇದೆ. ಇತಿಹಾಸ ಹೇಳದ್ ಬೇಡ, ಭಾರತ ದೇಶದ ಸೃಷ್ಟಿಕರ್ತ ಕಾಂಗ್ರೆಸ್ ಸಂವಿಧಾನ ಕೊಟ್ಟಿದ್ದ ಕಾಂಗ್ರೆಸ್, ಪ್ರತಿಯೊಂದು ಮಾಡಿದ ಕಾಂಗ್ರೆಸ್, ಇವ್ರು ಮೊನ್ನೆ ಮೊನ್ನೆ ಬದ್ಕೊಂಡು ದೇಶ ಒಡ್ಕೊಂಡು ಜಾತಿ ಧರ್ಮದ ವಿಷ ಬೀಜ ಬಿತ್ತಿ ನಮಗ್ ಬುದ್ಧಿ ಹೇಳದ್ ಬೇಡ, ಇವರು ನಮಗ್ ಇವ್ರ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ, ಕಠಿಣ ಕ್ರಮ ತಗೊಳ್ಳಿ, ಅದಕ್ಕೆ ಸರ್ಕಾರದ ಪರ ನಿಮ್ ಜೊತೆ ನಾವು ನಿಲ್ತೀವಿ. ಭಾರತ ದೇಶದಲ್ಲಿ ಇಟ್ಕೊಂಡು ಬೇರೆ ದೇಶಕ್ಕೆ ಜೈಕಾರ ಕೂಗಿದ್ರೆ ನಿಮ್ ಪರ ನಾವು ನಿಲ್ತೀವಿ, ಆ ಮನಸ್ಥಿತಿನ ನೀವು ಇಟ್ಕೊಳ್ಳಿ. ಚುನಾವಣೆ ರಾಜೇಗೌಡ ಬ್ರೇಕ್ ಅಲ್ಲ ಸಲ್ಲದಿಲ್ಲ, ಹೋಗ್ತದೆ ಗಾಡಿ, ತನಿಖೆ ಆಗ್ಬೇಕು, ತನಿಖೆ ಆದ್ಮೇಲೆ ಕ್ರಮ ಪಾಯಿಂಟ್ ಎಲ್ಲ ಹೇಳಿದ್ದೀರಿ.